ಅದ್ಧೂರಿಯಾಗಿ ನೆರವೇರಿದ 11 ದಿನಗಳ ಗಣೇಶ ವಿಸರ್ಜನೆ ಮೆರವಣಿಗೆ ಡಿಜೆ ಹಾಡುಗಳಿಗೆ ಕುಣಿದು ಕುಪ್ಪಳಿಸಿ ಸಂತೋಷಪಟ್ಟ ಕಲಬುರ್ಗಿ ಜನ ಬ್ರಹ್ಮಶ್ರೀ ನಾರಾಯಣ ಗುರುಗಳ 163ನೇ ಜಯಂತಿ ಆಚರಣೆ ಎಸ್ವಿಪಿ ವೃತ್ತದಿಂದ ಡಾಕ್ಟರ್ ಎಸ್ಎಂ ಪಂಡಿತ್ ರಂಗಮಂದಿರದವರೆಗೆ ಭವ್ಯ ಮೆರವಣಿಗೆ ಗುಲ್ಬರ್ಗಾ ವಿಶ್ವವಿದ್ಯಾಲಯ ಕಲಬುರ್ಗಿ ವತಿಯಿಂದ ಡಿ ದೇವರಾಜ್ ಅರಸುರವರ 102ನೇ ಜನ್ಮದಿನಾಚರಣೆ ಗುಲ್ಬರ್ಗಾ ವಿಶ್ವವಿದ್ಯಾಲಯ ಕಲಬುರ್ಗಿಯ ಮಹಾತ್ಮ ಗಾಂಧಿ ಸಭಾಂಗಣದಲ್ಲಿ ಕಾರ್ಯಕ್ರಮದ ಆಯೋಜನೆ ಪತ್ರಕರ್ತೆ ಗೌರಿ ಲಂಕೇಶ್ ಹತ್ಯೆ ಖಂಡಿಸಿ ವ್ಯಾಪಕ ಪ್ರತಿಭಟನೆ ವಿವಿಧ ಸಂಘಟನೆಗಳಿಂದ ಹಂತಕರನ್ನು ಬಂಧಿಸುವಂತೆ ಒತ್ತಾಯ ವೀರಶೈವ ಮತ್ತು ಲಿಂಗಾಯತ ಒಂದೇ ನಾಣ್ಯದ ಎರಡು ಮುಖಗಳು ಎಂಬ ನಿರ್ಣಯಕ್ಕೆ ಖಂಡನೆ ಕೂಡಲ ಸಂಗಮ ಬಸವ ಕಲ್ಯಾಣ ಬಸವ ಧರ್ಮ ಪೀಠ ಅಧ್ಯಕ್ಷೆ ಮಾತೆ ಮಾದೇವಿ ಹೇಳಿಕೆ ವಿಮೋಚನಾ ದಿನಾಚರಣೆಯಲ್ಲಿ ಸಿಎಂ ಭಾಗಿಯಾಗಲಿ ಜೈ ಕನ್ನಡಿಗರ ರಕ್ಷಣಾ ವೇದಿಕೆಯಿಂದ ಮನವಿ ಅಕ್ಟೋಬರ್ 2 ರಂದು ರಾಜ್ಯ ಮಟ್ಟದ ವಿಶ್ವಕರ್ಮ ಜಯಂತಿ ಮಹಾಸಭಾದ ಪ್ರಧಾನ ಕಾರ್ಯದರ್ಶಿ ಐಸಿ ಪಂಚಾಲ್ ಮಾಹಿತಿ ಸೆಪ್ಟೆಂಬರ್ 10 ರಂದು ಎನ್ಪಿಎಸ್ ನೌಕರರ ಸಮಾವೇಶ ಸಂಘದ ರಾಜ್ಯ ಉಪಾಧ್ಯಕ್ಷ ಚಂದ್ರಕಾಂತ್ ತಳವಾರ್ ಹೇಳಿಕೆ ಸುದ್ದಿ ಸಮಯಕ್ಕೆ ಸ್ವಾಗತ ನಾನು ಅಂಬುಜಾ ಮರ್ಖೇಡ್ಕರ್ ಅದ್ದೂರಿಯಾಗಿ ನೆರವೇರಿದ 11 ದಿನಗಳ ಗಣೇಶ ವಿಸರ್ಜನೆಯ ಮೆರವಣಿಗೆ ದೃಶ್ಯಗಳು ಬನ್ನಿ ನೋಡೋಣ ಸದ್ಯ ನೀವು ನೋಡ್ತಾ ಇರಬಹುದು ನಮ್ಮ ಕಲಬುರಗಿಯ ಒಂದು ಮಾರುಕಟ್ಟೆ ಪ್ರದೇಶದಲ್ಲಿ ಸಾಕಷ್ಟು ಗಣೇಶ ಮಂಡಳ ಪ್ರತಿಷ್ಠಾಪನೆ ಮಾಡಿರುವಂತ ಗಣೇಶನ ವಿಗ್ರಹಗಳ ಒಂದು ವಿಸರ್ಜನೆ ಒಂದು ಪ್ರೊಸೆಷನ್ ಸ್ಟಾರ್ಟ್ ಆಗಿದೆ ಸದ್ಯ ಸರಾಬಾಜಾರ್ನಲ್ಲಿ ಪ್ರತಿಷ್ಠಾಪನೆ ಮಾಡಿದಂತ ಒಂದು ಗಣೇಶನ ವಿಗ್ರಹದ ಮೆರವಣಿಗೆ ನಡೀತಾ ಇದೆ ವೀಕ್ಷಕರೇ ಸದ್ಯ ನಮ್ಮ ಜೊತೆ ನಮ್ಮ ಜಿಲ್ಲಾಧಿಕಾರಿಗಳಿದ್ದಾರೆ ಸೊ ಈ ಒಂದು ಗಣೇಶ ವಿಸರ್ಜನೆಗೆ ಯಾವ್ಯಾವ ರೀತಿಯ ಒಂದು ಇಂತಜಾಮನ ಮಾಡಿದ್ದಾರೆ ಅನ್ನೋದನ್ನ ಅವರಿಂದ ತಿಳ್ಕೊಳ್ಳೋಣ ಈಗಾಗಲೇ ಈ ಗಣೇಶ ಚತುರ್ಥಿ ಹಬ್ಬ ಪೂರ್ವಭಾವಿ ಸಿದ್ಧತೆ ಸಭೆಗಳನ್ನು ಮಾಡಿ ಗಣೇಶ ಮಂಡಳಿ ಗಣೇಶ ಮೂರ್ತಿಗಳನ್ನು ಎಲ್ಲೆಲ್ಲಿ ಕೂಡಿಸ್ತಾರೋ ಅಲ್ಲಿ ಅವರಿಗೆಲ್ಲ ಯಾವುದೇ ರೀತಿಯಲ್ಲಿ ತೊಂದರೆ ಆಗದೆ ಇರುವ ರೀತಿಯಲ್ಲಿ ಏಕಗವಾಕ್ಷಿ ಸಿಂಗಲ್ ವಿಂಡೋ ಪದ್ಧತಿಯಲ್ಲಿ ಮಹಾನಗರ ಪಾಲಿಕೆಯಲ್ಲಿ ಕೌಂಟರ್ಗಳು ಮೊದಲನೆಯದಾಗಿ ಓಪನ್ ಮಾಡಿದ್ದೇವೆ ಅಲ್ಲಿ ಒಂದೇ ಕಡೆ ಪೊಲೀಸ್ ಪರ್ಮಿಷನ್ ಆಗಲಿ ಮೈಕ್ಗೆ ಪರ್ಮಿಷನ್ ಎಲೆಕ್ಟ್ರಿಸಿಟಿ ಪರ್ಮಿಷನ್ ಗಣೇಶ ಮಂಡಳಿ ಕೂಡ ಪರ್ಮಿಷನ್ ಗಣೇಶ ಮೂರ್ತಿ ಇದೆಲ್ಲ ಒಂದೇ ಕಡೆ ಸಿಗೋ ತರ ಇದು ಮಾಡಿದ್ವಿ ಸೋ ಈ ಗಣೇಶ ಮೂರ್ತಿ ಇಡೋರಿಗೆ ಯಾರು ತೊಂದರೆ ಆಗದೆ ಎರಡನೇದು ಆ ದಾರಿನಲ್ಲಿ ಇರುವ ಗುಂಡಿಗಳಾಗಲಿ ಏನೇ ಮುಚ್ಚಿ ರಸ್ತೆಗಳನ್ನು ಚೆನ್ನಾಗಿ ಮಾಡಿದ್ವಿ ಮೂರನೇದಾಗಿ ಗಣೇಶ ವಿಸರ್ಜನೆ ಸ್ಥಳದಲ್ಲಿ ಕೂಡ ಒಳ್ಳೆಯ ವ್ಯವಸ್ಥೆಯನ್ನು ಸುರಕ್ಷತೆ ಮತ್ತು ಅದನ್ನು ವಿಸರ್ಜನೆ ಮಾಡುವ ವ್ಯವಸ್ಥೆಯನ್ನು ಕೂಡ ತುಂಬಾ ಚೆನ್ನಾಗಿ ಮಾಡಿದ್ವಿ ಮತ್ತೆ ಇವರು ಮಂಡಳಿಯ ಅಧ್ಯಕ್ಷರು ಮತ್ತೆ ಇತರ ಸದಸ್ಯರುಗಳ ಜೊತೆ ಸಭೆಗಳನ್ನು ಎರಡು ಸಭೆಗಳನ್ನು ಮಾಡಿ ಶಾಂತಿಯುತವಾದ ರೀತಿಯಲ್ಲಿ ಇದನ್ನು ನಡೆಯಬೇಕೆಂದು ಮುಂಜಾಗ್ರತಾ ಕ್ರಮಗಳು ಕೈಗೊಂಡಿದೆ ಮತ್ತೆ ಪೊಲೀಸರು ಕೂಡ ಸೆಕ್ಯೂರಿಟಿಯನ್ನು ಚೆನ್ನಾಗಿ ಕೊಟ್ಟಿದ್ದಾರೆ ಸೋ ಆ ರೀತಿಯಲ್ಲಿ ಇವತ್ತು ಕೊನೆಯ ದಿವಸ ಆಲ್ರೆಡಿ ಮೂರು ದಿವಸ ಐದನೇ ಏಳನೇ ಒಂಬತ್ತನೇ ದಿವಸ ಶಾಂತಿಯುತವಾಗಿ ಮುಗಿಯಿತು ಇವತ್ತು ಕೂಡ ಚೆನ್ನಾಗಿ ನಡೀತಿದೆ ಸೋ ಈ ರೀತಿಯಲ್ಲಿ ನಮ್ಮ ಜನರಿಗೆಲ್ಲರಿಗೂ ಎಲ್ಲರೂ ನಮ್ಮ ಜೊತೆ ಚೆನ್ನಾಗಿ ಸಹಕರಿಸಿದ್ದಾರೆ ಒಳ್ಳೆಯ ರೀತಿಯಲ್ಲಿ ಹಬ್ಬ ಆಗಿದೆ ಎಲ್ಲರಿಗೂ ನನ್ನ ಶುಭಾಶಯಗಳನ್ನು ಮತ್ತೆ ಅಭಿನಂದನೆಗಳನ್ನು ಹೇಳ್ತೇನೆ ಅನಿಲ್ ಮೆಸ್ಕಿನ್ ವೇದಿಕೆಗೆ ಬಂದು ಈ ಲೋಕಮಾನ್ ಬಾಲ್ ಗಂಗಾಧರ್ ತಿಲಕರ ಪದಾಧಿಕಾರಿಗಳಿಂದ ಫಲ ಪರಿಹಾರ ಹಾಗೂ ಅಧ್ಯಕ್ಷರು ಅನಿಲ್ ಮೆಸ್ಕಿನ್ ಸದ್ಯ ಈ ಒಂದು ಗಣೇಶ ಮಂಡಳಿಯ ಒಂದು ವೇದಿಕೆ ಮೇಲೆ ಐಜಿ ಅಲೋಕ್ ಕುಮಾರ್ ಸರ್ ಅವರಿದ್ದಾರೆ ನಮ್ಮ ಪ್ರಕಾರ ಗುಲ್ಬರ್ಗಾ ಜಿಲ್ಲಾ ಯಾವಾಗಲೂ ಒಂದು ಶಾಂತಿಪ್ರಿಯ ಜಿಲ್ಲೆನೆ ಸ್ವಲ್ಪ ಸಣ್ಣ ಪುಟ್ಟ ಘಟನೆಗಳು ಆಗ್ತಿರಬಹುದು ಆದರೆ ನಮ್ಮ ಅಧಿಕಾರಿಗಳು ನಮ್ಮ ಎಸ್ಪಿಗಳು ನಮ್ಮ ಎಡಿಸಲ್ ಎಸ್ಪಿ ನಮ್ಮ ಡಿಎಸ್ಪಿಗಳು ಎಲ್ಲರೂ 12 ದಿವಸದಿಂದ ನಾನು ನೋಡ್ತಾ ಇದ್ದೀನಿ ಅದಕ್ಕಾಗಿ ನಾನು ಇವತ್ತು ಬಂದಿದ್ದೇನೆ ಯಾಕಂದರೆ ಅವರಿಗೆ ಒಂದು ಮೋರಲ್ ಸಪೋರ್ಟ್ ಕೊಡಲಿಕ್ಕೆ ನಾನು ಕೂಡ ಬಂದಿದ್ದೇನೆ
इला सततवागी नम्म कॉन्स्टेबल हेड कॉन्स्टेबल एएसआई एल्ला रैंक दो हेण्मक्कळु डब्ल्यू पिसि डब्ल्यू एच आई एल्लरू इद्दारे रोड मेले निद्दारे मत्ते अवरु नावु अष्टे नावु बहळष्टु याव याव सूक्ष्मवाद प्रदेशगळल्लि गणपति होग्ता इदे अल्लि ओंदु सौहार्द समिति ओंदु माडबेकु अदु माड्कोंडु स्वल्प एरडु कमिटी जनरिगे सेरिसि ಪ್ರತಿಯೊಂದು ಹಳ್ಳಿ ಹಳ್ಳಿಯಲ್ಲಿ ನಾವು ಆರ್ತಿಯನ್ನು ಹೇಳಿದ್ದೀವಿ ಆ ಪ್ರಕಾರ ನಮ್ಮ ಅಧಿಕಾರಿಗಳು ಮಾಡಿದ್ದಾರೆ ಆದರೆ ಮೊದಲೇಯಿಂದ ಅಲ್ಲಿ ಒಂದು ಸಾಮರಸ್ಯದ ವಾತಾವರಣ ಇದೆ ಸೊ ನಾವು ಅಷ್ಟೇ ಹೇಳೋದು ನಾವು ಕೆಲವು ಅವರಿಗೆ ಸಲಹೆ ಸೂಚನೆ ನೀಡಿ ಅವರಿಗೆ ಕೊಟ್ಟಿದ್ದೀವಿ ಅದಕ್ಕೆ ಅವರಿಗೂ ಅನುಷ್ಠಾನಕ್ಕೆ ತಂದಿದ್ದಾರೆ ಅಷ್ಟೇ ಅವರು ಮಾಡಿದ್ದಾರೆ ವೀಕ್ಷಕರೇ ಅದೇ ರೀತಿ ನಮ್ಮ ಕಲಬುರಗಿ ದಕ್ಷಿಣ ಮತಕ್ಷೇತ್ರದ ಶಾಸಕರಾಗಿರುವಂತಹ ದತ್ತಾತ್ರೇಯ ಪಾಟೀಲ್ ರೇವೂರ್ ಅವರು ಇದ್ದಾರೆ ಯೂತ್ ಐಕಾನ್ ಅಂತ ಅವರಿಗೆ ಹೇಳ್ತಾರೆ ಯಂಗ್ಸ್ಟರ್ ಜಾಸ್ತಿ ಈ ಒಂದು ಗಣೇಶ ಉತ್ಸವದಲ್ಲಿ ಪಾಲ್ಗೊಳ್ಳೋದ್ರಿಂದ ಸೊ ಅವರ ಒಪಿನಿಯನ್ ಅಲ್ಲಿ ಯಾವ ರೀತಿ ಇವತ್ತಿದೆ ಅನ್ನೋದನ್ನ ಅವರಿಂದ ತಿಳ್ಕೊಂಡ ಬನ್ನಿ ಸೊ ಗಣೇಶ್ ಅಂದ್ರೆ ಎಲ್ಲರಲ್ಲೂ ಒಂದು ರೀತಿ ಎನರ್ಜಿ ಉತ್ಪತ್ತಿ ಆಗುತ್ತೆ ಪ್ಲಸ್ ನೀವು ಈಗ ಸ್ಟೇಜ್ ಮೇಲೆ ಬಂದ ತಕ್ಷಣ ಫುಲ್ ಜೋಶ್ ಯಂಗ್ಸ್ಟರ್ಸ್ ಅಲ್ಲಿ ಸೊ ಏನು ಹೇಳಕ್ಕೆ ಇಷ್ಟಪಡ್ತೀರಾ ತಮ್ಮ ವಾಹಿನಿಯ ಮುಖಾಂತರ ಇವತ್ತು ಇಡೀ ನಾಡಿನ ಜನತೆಗೆ ಗಣೇಶ್ ಚತುರ್ಥಿ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಈ ಸಂದರ್ಭದಲ್ಲಿ ಕೋರಲಿಕ್ಕೆ ಬಯಸ್ತಾ ಇದ್ದೇನೆ ಇವತ್ತು ನಿಜಕ್ಕೂ ಕಲಬುರಗಿಯಲ್ಲಿ ಈ ಒಂದು ಗಣೇಶ ಉತ್ಸವ ನೋಡಿದ್ರೆ ನಮಗೆ ಏನು ಅನುಭವಕ್ಕೆ ಏನು ಬರ್ತಾ ಇದೆ ಅಂತಂದ್ರೆ ನಾವು ಕಲಬುರಗಿಯಲ್ಲಿ ಇಲ್ಲ ಎಲ್ಲೋ ಮುಂಬೈನಲ್ಲಿ ಪುಣೆನಲ್ಲಿ ಇದ್ದೇವೆ ಅಂತ ಅನ್ನುವ ವಾತಾವರಣ ಇವತ್ತಿನ ದಿವಸ ಕಲಬುರಗಿಯಲ್ಲಿ ನಿರ್ಮಾಣ ಆಗಿದೆ ಇವತ್ತು ಸಾವಿರಾರು ಯುವಕರು ಸಾವಿರಾರು ಗಣೇಶನ ಭಕ್ತರು ಇವತ್ತಿನ ದಿವಸ ಅತ್ಯಂತ ವಿಜೃಂಭಣೆಯಿಂದ ಈ ಒಂದು ಮೆರವಣಿಗೆಯನ್ನು ಮಾಡೋದ್ರ ಮುಖಾಂತರ ಈ ಗಣೇಶ ವಿಸರ್ಜನವನ್ನು ಮಾಡಲಿಕ್ಕೆ ಹೊರಡ್ತಾ ಇದ್ದಾರೆ ಇವತ್ತು ನಮ್ಮ ಕಲಬುರಗಿಯಲ್ಲಿ ಈ ಒಂದು ವಿಸರ್ಜನೆ ಮಾಡುವ ಸಂದರ್ಭದಲ್ಲಿ ನಮ್ಮ ಬಾಬುರಾವ್ ಸರ್ ಅವರು ನಮ್ಮ ಹಿರಿಯರಾದಂತ ಎಲ್ಲರೂ ಒಗ್ಗಟ್ಟಿನಿಂದ ಒಂದು ವೇದಿಕೆಯನ್ನು ನಿರ್ಮಾಣ ಮಾಡಿ ಇಲ್ಲಿ ಬರುವಂತ ಎಲ್ಲ ಗಣೇಶ ಮಂಡಲದ ಅಧ್ಯಕ್ಷರಿಗೂ ಪದಾಧಿಕಾರಿಗಳಿಗೂ ಅವರಿಗೆ ಒಂದು ಸನ್ಮಾನ ಮಾಡುವಂಥ ಒಂದು ಪರಂಪರೆ ಹಿಂದಿನಿಂದನೂ ಕೂಡ ಬಂದಿದೆ ಇವತ್ತು ಈ ಒಂದು ವೇದಿಕೆ ಮುಖಾಂತರ ಕಲಬುರಗಿಯಲ್ಲಿ ನಾವೆಲ್ಲರೂ ಕೂಡ ಒಗ್ಗಟ್ಟಿನಿಂದ ಇವತ್ತು ಈ ಒಂದು ಸಮಾರಂಭವನ್ನು ಗಣೇಶ ಉತ್ಸವವನ್ನು ನಾವು ಮಾಡಬೇಕು ಅಂತ ಅನ್ನೋದು ಈ ಒಂದು ವೇದಿಕೆ ಮುಖಾಂತರ ಇವತ್ತು ಇಡೀ ಜನರಿಗೆ ತಿಳಿಸುವಂಥ ಒಂದು ಕೆಲಸ ಇವತ್ತು ನಡೀತಾ ಇದೆ ಮತ್ತು ತಾವು ಹೇಳ್ದಂಗೆ ಇವತ್ತು ಗಣೇಶ ಅಂತಂದರೆ ಶಕ್ತಿಯ ಪ್ರತೀಕ ಬುದ್ಧಿಯ ಪ್ರತೀಕ ಇವತ್ತು ಅಂಥ ಒಂದು ದೇವರ ಒಂದು ಆರಾಧನೆಯನ್ನು ಮಾಡೋದ್ರ ಮುಖಾಂತರ ಆ ಗಣೇಶ ನಮ್ಮೆಲ್ಲರಿಗೆ ಒಳ್ಳೆ ಬುದ್ಧಿಯನ್ನು ಕೊಡಲಿ ಒಳ್ಳೆ ಶಕ್ತಿಯನ್ನು ಕೊಡಲಿ ಅಂತ ಅನ್ನುವುದನ್ನು ಇವತ್ತಿನ ದಿವಸ ನಾವು ಪ್ರಾರ್ಥನೆಯನ್ನು ಮಾಡಬೇಕಾಗುತ್ತೆ ಶರಣ್ ಕುಮಾರ್ ಮೋದಿ ಅವರು ನಮ್ಮ ಜೊತೆಗೆ ಇದ್ದಾರೆ ಸೊ ಅವರಿಂದ ಈ ಬಾರಿ ಗಣೇಶ ವಿಸರ್ಜನೆಗೆ ಯಾವ್ಯಾವ ರೀತಿಯ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಲಾಗಿದೆ ಅನ್ನೋದನ್ನ ತಿಳ್ಕೊಳ್ಳೋಣ ಸರ್ ನಮಸ್ಕಾರ ನಮಸ್ಕಾರ ಸರ್ ಈ ಬಾರಿಯ ಒಂದು ಗಣೇಶ ವಿಸರ್ಜನೆಗೆ ಯಾವ್ಯಾವ ರೀತಿಯ ಇಂತಜಾಮನ ಮಾಡಲಾಗಿದೆ ಅಂತ ಇವತ್ತು ಕಲಬುರಗಿ ಮಹಾನ್ ಜನತೆಗೆ ಗಣೇಶ ಹಬ್ಬದ ವಿಸರ್ಜನೆ ಪ್ರಯುಕ್ತ ಎಲ್ಲರಿಗೂ ಶುಭಾಶಯಗಳು ತಿಳಿಸುತ್ತಾ ಇವತ್ತು ಮಹಾನಗರ ಪಾಲಿಕೆ ವತಿಯಿಂದ ಸಾಕಷ್ಟು ವಿಸರ್ಜನೆಗೆ ಅನುಕೂಲ ಮಾಡಲಾಗಿದೆ ಒಂದು ಸಿಸಿ ಕ್ಯಾ ಇವತ್ತು ವಿಸರ್ಜನೆ ಏನು ಅಲ್ಲಿ ಟ್ಯಾಂಕ್ ಇದೆ ಅಲ್ಲಿ ಸಿಸಿ ಟಿ ವಿ ಕೂಡ ಹಾಕಿದ್ದೇವೆ
ಎರಡು ಕ್ರೇನ್ ಯಾಕಂದರೆ ಎರಡು ವರ್ಷ ಹಿಂದೆ ಏನು ದುರಂತ ಆಗಿತ್ತು ಆ ಒಂದು ದುರಂತ ಆಗಬಾರ್ದಂತ ಮುಂಜಾಗ್ರತೆ ಕ್ರಮ ವಹಿಸಿ ಇವತ್ತು ನಾನು ನಮ್ಮ ಆಯುಕ್ತರಿಗೂ ಆದೇಶ ಮಾಡಿ ನಮ್ಮ ಮಹಾನಗರ ಪಾಲಿಕೆ ಎಲ್ಲ ಸಿಬ್ಬಂದಿಗಳಿಗೂ ನಾವು ಡೈರೆಕ್ಷನ್ ಮೇರೆಗೆ ಇವತ್ತು ಸಾಕಷ್ಟು ಮುಂಜಾಗ್ರತೆ ತಗೊಂಡಿದೆ ಮಹಾನಗರ ಪಾಲಿಕೆ ಇವತ್ತು 20 ಸ್ವಿಮ್ಮಿಂಗ್ ಎಕ್ಸ್ಪರ್ಟ್ಸ್ ಕೂಡ ಇಟ್ಟಿದ್ದೇವೆ ಮತ್ತೆ ನಮ್ಮ ಪೌರ ಕಾರ್ಯಕ್ರಮಕ್ಕೆ ಕೂಡ ಗಣಪತಿ ವಿಸರ್ಜನೆಗೆ ಯಾಕಂದ್ರೆ ಅಲ್ಲಿ ಒಳಗಡೆ ನಾವು ಬಿಡಲಾರದಪ್ಲೆ ಒಂದು ವಿಸರ್ಜನೆ ಶಾಂತಿ ರೀತಿ ಆಗಪ್ಲೆ ಮತ್ತು ಇವತ್ತು ಪೊಲೀಸ್ ವರಿಷ್ಠ ಅಧಿಕಾರಿಗಳು ಈ ವೇದಿಕೆ ಮೇಲೆ ಇದ್ದರು ಜಿಲ್ಲಾಧಿಕಾರಿಗಳು ಇದ್ದರು ಸಾಕಷ್ಟು ನಾವು ಜನರು ಸೇಫ್ಟಿ ಸಲಕ್ಕೆ ಭಾಳಷ್ಟು ಕ್ರಮ ತಗೊಂಡಿದ್ದು ಯಾವ ಒಂದು ಆಗ ಹೋಗೋದು ಘಟನೆ ಆಗಲಾರ್ದಂತ ನಾವು ಹೆಚ್ಚಿನ ಕ್ರಮವನ್ನು ಇವತ್ತಿನ ದಿವಸ ಮಹಾನಗರ ಪಾಲಿಕೆ ಜನತೆಗೋಸ್ಕರ ನಾನು ತಗೊಂಡಿದ್ದೀನಿ ಶಶಿಲ್ಜಿ ನಮಸ್ತೆ ಸರ್ ಅವರಿದ್ದಾರೆ ಗಣೇಶ ಹಬ್ಬದ ಶುಭಾಶಯಗಳನ್ನು ಈ ಸಂದರ್ಭದಲ್ಲಿ ಎಲ್ಲ ಜನತೆಗೆ ಮತ್ತು ವಿಶೇಷವಾಗಿ ತಮ್ಮ ಚಾನೆಲ್ಗೆ ನಾನು ಹೇಳಿಕ್ಕೆ ಇಚ್ಛೆಪಡ್ತೇನೆ ಭಾಳ ಉತ್ಸಾಹದಿಂದ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಗುಲ್ಬರ್ಗ ನಗರದಲ್ಲಿ ಈ ವಿಸರ್ಜನೆ ಕಾರ್ಯಕ್ರಮವನ್ನು ಎಲ್ಲರೂ ಆಚರಣೆ ಮಾಡ್ತಾ ಇದ್ದಾರೆ ನಾವು ಗಣೇಶ ಮಂಡಲದ ವತಿಯಿಂದ ಇದು 25ನೇ ವರ್ಷ ಹಿಂದೆ ಅನೇಕ ಸಮಸ್ಯೆಗಳನ್ನು ಉಂಟಾಗಿದ್ದು ಎಲ್ಲ ಗಣೇಶ ಮಂಡಲದವರು ಸೇರಿ ಈ ಮಹಾಮಂಡಳವನ್ನು ರಚನೆ ಮಾಡಿ ಯಾವುದೂ ಸಮಸ್ಯೆಗಳನ್ನು ಗಣೇಶ ಮಂಡಳದವರಿಗೆ ಬರಬಾರ್ದು ಅಂತ ಅನ್ನುವಂಥ ಒಂದು ಕಾರಣದಿಂದ ಈ ಗಣೇಶ ಮಂಡಳ ಹುಟ್ಟಿದೆ ಈ ಗಣೇಶ ಮಂಡಳ ಇವತ್ತು ನಮ್ಮ ಒಂದು ಕರ್ತವ್ಯ ಏನಂತಂದರೆ ಇವತ್ತು ಎಲ್ಲ ಅಧಿಕಾರಿಗಳಿಗೆ ಅವ್ರ ಸಮ್ಮುಖದಲ್ಲಿ ಅವರಿಗೆ ಭೇಟಿಯಾಗಿ ಎಲ್ಲ ಕಾರ್ಯಕ್ರಮ ಸರಳಿತವಾಗಿ ನಡೀಬೇಕು ಯಾವುದೂ ಐತಿಹಾಸಿಕರ ಘಟನೆಗಳನ್ನು ಆಗಬಾರ್ದು ಅಂತದ ನಮ್ಮ ಪ್ರಯತ್ನ ಅನೇಕ ಸಮಸ್ಯೆಗಳು ಇನ್ನೇನು ಬಂದರೆ ಅವರು ನಮ್ಮನ್ನು ಸಂಪರ್ಕ ಮಾಡಿ ಒಟ್ಟಾರೆ ಅಧಿಕಾರಿಗಳಿಗೆ ತಿಳಿಸುವಂಥ ಒಂದು ಪ್ರಯತ್ನ ನಾವು ಮಾಡ್ತಿದ್ದೀವಿ ಈ ಕೆಲಸವನ್ನು 25 ವರ್ಷದಿಂದ ನಮ್ಮ ಬಾಬುರಾವ್ ಜಾಗೀರ್ದಾರ್ ಅವರು ನಮ್ಮ ಈ ಒಂದು ಸಂಘಟನೆಯ ಅಧ್ಯಕ್ಷರು ಅವರ ನೇತೃತ್ವದಲ್ಲಿ ನಾವು ಈ ಕೆಲಸವನ್ನು ಮಾಡ್ತಾ ಇದ್ದೀವಿ ವಿಸರ್ಜನೆ ಸಂದರ್ಭದಲ್ಲಿ ನಾವು ಇದೇ ರೀತಿಯ ಒಂದು ಸ್ಥಳವನ್ನು ಈ ಸ್ಥಳದಲ್ಲಿ ಚೌಕಲ್ಲೇ ನಾವು ಈ ರೀತಿಯ ಒಂದು ಪೆಂಡಲ್ ಹಾಕಿ ಎಲ್ಲ ಗುಲ್ಬರ್ಗ ಜಿಲ್ಲೆಯ ಅಧಿಕಾರಿಗಳಿಗೆ ಮತ್ತು ಮಹಾಪೌರರಿಗೆ ಕರೆಸಿ ಈ ವಿಸರ್ಜನೆ ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾಡ್ತೀವಿ ಈ ವರ್ಷ ನಮ್ಗೆ ವಿಶೇಷವಾದಂಥ ಸಂತೋಷ ಏನಂತಂದರೆ ಪ್ರತಿ ವರ್ಷ ಸುಮಾರು 250-300 ಗಣೇಶ ನಮ್ಮ ಊರಲ್ಲಿ ಕೂತ್ಕೊಳ್ತಿತ್ತು ಆದರೆ ಇವತ್ತು ಆ ಸಂಖ್ಯೆ 400ಕ್ಕಿಂತ ಜಾಸ್ತಿ ಆಗಿದೆ ವಿಶೇಷವಾಗಿ 5 ದಿನದ ಗಣೇಶ ಉತ್ಸವ ಆಚರಣೆ ಮಾಡೋದು ಬೀದಿಯಲ್ಲಿ ಎಲ್ಲ ಕಡೆ ಒಂದು ಓಣಿಯಲ್ಲಿ ಒಂದಿದ್ದೆ ಮೊದಲು ಒಂದೇ ಆಚರಣೆ ಮಾಡ್ತಿದ್ರೆ ಈ ವರ್ಷ 3-4 ಕಡೆ ಆಚರಣೆ ಮಾಡ್ತಾಯಿದ್ದಾರೆ ಅದುವರೆ ಕಾರ್ಯಕ್ರಮ ಮುಗೀತು ಇವತ್ತು ಈ 11 ದಿನದ ಸುಮಾರು 60ಕ್ಕಿಂತಲೂ ಜಾಸ್ತಿ ಗಣೇಶ ಇವತ್ತು ನಮ್ಮೂರಲ್ಲಿ 5 ದಿನದ ಗಣೇಶ ಇದು 11 ದಿನದ ಒಂದು ಗಣೇಶವನ್ನು ಬೀದಿಯಲ್ಲಿ ಸ್ಥಾಪನೆ ಮಾಡಿದ್ದಾರೆ ಮತ್ತೊಮ್ಮೆ ಶುಭಾಶಯಗಳನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ ಧನ್ಯವಾದಗಳು ಸರ್ Yeah.
ಗಣೇಶ ವಿಸರ್ಜನೆ ಕಾರ್ಯಕ್ರಮ ಪ್ರತಿ ವರ್ಷದಂತೆ ಸಕ್ಸೆಸ್ಫುಲ್ ಆಗೋದಕ್ಕೆ ಕಾರಣ ಅಂದ್ರೆ ನಮ್ಮ ಶ್ರೀ ಸುಮಂಗಲಿ ಡಿಜಿಟಲ್ ಚಾನೆಲ್ನ ಎಲ್ಲ ತಾಂತ್ರಿಕ ವರ್ಗದವರು, ಅಲ್ದೇನೆ ನಮ್ಮ ಸುದ್ದಿ ಸಮಯದ ಸ್ಟುಡಿಯೋನಲ್ಲಿರುವಂತಹ ಮಲ್ಲಿಕಾರ್ಜುನ್ ಕಟ್ಟಿಮನಿ, ಜಗದೀಶ್ ಅವರು ಸೇರಿದಂತೆ ಎಲ್ಲರೂ ಕೂಡ ಒಟ್ಟಿಗೆ ಸೇರಿ ಈ ಒಂದು ವಿಶೇಷವಾದಂತಹ ನೇರ ಪ್ರಸಾರ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ತಾ ಇದ್ದಾರೆ ಅಂತ ಹೇಳಬಹುದು. ಕ್ಯಾಮರಾ ಪರ್ಸನ್ ಶೇಖ್ ಬಾಬಾ ಮತ್ತು ಮಡಿವಾಳೆಯ ಹಿರೇಮಠ ಜೊತೆ ಆರ್ ಜೆ ಮಂಜು ಹಿರೋಳಿ, ಸುದ್ದಿ ಸಮಯ, ಕಲಬುರಗಿ. ಬ್ರಹ್ಮಶ್ರೀ ನಾರಾಯಣ ಗುರುಗಳ 163ನೇ ಜಯಂತಿ ಆಚರಿಸಲಾಯಿತು. ಆರ್ಯ ಈಡಿಗ ಸಮಾಜದ ಧರ್ಮಗುರು ಬ್ರಹ್ಮಶ್ರೀ ನಾರಾಯಣ ಗುರುಗಳ 163ನೇ ಜಯಂತಿಯ ಅಂಗವಾಗಿ ಕಲಬುರಗಿ ನಗರದಲ್ಲಿ ಇಂದು ಬ್ರಹ್ಮಶ್ರೀ ನಾರಾಯಣ ಗುರುಗಳ ಭಾವಚಿತ್ರದ ಭವ್ಯ ಮೆರವಣಿಗೆ ನಡೆಯಿತು. ಕಲಬುರಗಿ ನಗರದ ಸರ್ದಾರ್ ವಲ್ಲಭಭಾಯ್ ಪಟೇಲ್ ವೃತ್ತದಿಂದ ಡಾಕ್ಟರ್ ಎಸ್ಎಂ ಪಂಡಿತ ರಂಗಮಂದಿರದವರೆಗೆ ನಡೆದ ಈ ಭವ್ಯ ಮೆರವಣಿಗೆಯಲ್ಲಿ ಆರ್ಯ ಈಡಿಗ ಸಮಾಜದ ಬಾಂಧವರು, ಅಧಿಕಾರಿಗಳು ಮತ್ತು ನಾಗರಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡಿದ್ದರು. ಆರ್ಯ ಈಡಿಗ ಸಮಾಜ, ಲಂಬಾಣಿ ಸಮುದಾಯದ ಮಹಿಳೆಯರು ಕುಂಭ ಕಳಸ ಹೊತ್ತು ಮೆರವಣಿಗೆಯಲ್ಲಿ ಭಾಗವಹಿಸುವುದರ ಮೂಲಕ ಮೆರವಣಿಗೆಗೆ ಶೋಭೆ ತಂದರು. ನಂತರ ಡಾಕ್ಟರ್ ಎಸ್ಎಂ ಪಂಡಿತ ರಂಗಮಂದಿರದಲ್ಲಿ ನಾರಾಯಣ ಗುರುಗಳ ಜಯಂತಿ ಆಚರಿಸಲಾಯಿತು. ಮೊದಲಿಗೆ ಬ್ರಹ್ಮಶ್ರೀ ನಾರಾಯಣ ಗುರುಗಳ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸುವುದರ ಮೂಲಕ ಈ ಜಯಂತಿ ಆಚರಣೆಗೆ ಚಾಲನೆ ನೀಡಲಾಯಿತು. ಸಮಾಜದಲ್ಲಿರ್ತಕ್ಕಂತಹ ಎಲ್ಲ ಪಿಡುಗನ್ನು ನಿವಾರಿಸಿ ಸಮಾಜಮುಖಿಯಾಗಿ ಕೆಲಸ ಮಾಡತಕ್ಕಂಥ ಮಹಾನ್ ದಾರ್ಶನಿಕರಾಗಿರ್ತಕ್ಕಂಥ ಬ್ರಹ್ಮಶ್ರೀ ನಾರಾಯಣ ಗುರುಗಳ ಜಯಂತಿಯನ್ನ ಕರ್ನಾಟಕ ಸರ್ಕಾರ ಕಳೆದ 2 ವರ್ಷಗಳಿಂದ ಸರ್ಕಾರವೇ ಈ ಆಚರಣೆಯನ್ನು ನಿರ್ವಹಿಸುವ ಮೂಲಕ ಈಡಿಗ ಸಮಾಜಕ್ಕೆ ಅತ್ಯಂತ ದೊಡ್ಡ ಕೊಡುಗೆಯನ್ನು ಕೊಟ್ಟಿದೆ. ಈ ಸಂದರ್ಭದಲ್ಲಿ ಕರ್ನಾಟಕ ಸರ್ಕಾರದ ಪರವಾಗಿ ಬಂದಿರತಕ್ಕಂಥ ಆದರಣೀಯ ಸನ್ಮಾನ್ಯ ಶ್ರೀ ಶರಣಪ್ರಕಾಶ್ ಪಾಟೀಲ್ ಅವರಿಗೆ ಆರ್ಯ ಈಡಿಗ ಸಮಾಜ ಸಂಘದ ಪರವಾಗಿ ಹೃದಯಪೂರ್ವಕವಾಗಿರ್ತಕ್ಕಂಥ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ನಾನು ಬಹಳ ಅರ್ಥಪೂರ್ವಕವಾಗಿರ್ತಕ್ಕಂಥ ಕಾರ್ಯಕ್ರಮ ಇವತ್ತು ಕಲಬುರಗಿ ನಗರದಲ್ಲಿ ಸಾಕ್ಷಿಯಾಗ್ತಾ ಇದೆ. ಇವತ್ತು ಬೆಳಿಗ್ಗೆಯಿಂದ ನಗರದ ಬೀದಿ ಬೀದಿಗಳಲ್ಲಿ ಬ್ರಹ್ಮಶ್ರೀ ನಾರಾಯಣ ಗುರುಗಳ ಭಾವಚಿತ್ರಕ್ಕೆ ಮೆರವಣಿಗೆ ಮಾಡುವುದರ ಮೂಲಕ ಈಡಿಗ ಬಾಂಧವರಾಗಿರ್ತಕ್ಕಂಥ ಎಲ್ಲ ತಾಲೂಕಿನ ಈಡಿಗ ಬಾಂಧವರು, ವಿಶೇಷವಾಗಿ ಕಲಬುರಗಿ ತಾಲೂಕಿನ ಯುವಕರು, ಕಲಬುರಗಿ ತಾಲೂಕಿನ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳೆಲ್ಲರೂ ಸೇರಿ ಬೈಕ್ ರ್ಯಾಲಿ ಮಾಡುವ ಮೂಲಕ ಇವತ್ತಿನ ಕಾರ್ಯಕ್ರಮಕ್ಕೆ ಒಳ್ಳೆಯ ಉನ್ನತ ಕಳೆ ತಂದಿದ್ದೀರಿ. ಕಲಬುರಗಿ ತಾಲೂಕಿನ ಮಾನ್ಯ ಎಲ್ಲ ಪದಾಧಿಕಾರಿ, ವಿಶೇಷವಾಗಿರ್ತಕ್ಕಂಥ ನಿಮ್ಮೆಲ್ಲರೂ ಕೂಡ ವಿಶೇಷವಾಗಿರ್ತಕ್ಕಂಥ. ತದನಂತರ ಜ್ಯೋತಿ ಬೆಳಗಿಸುವ ಮೂಲಕ ಈ ಕಾರ್ಯಕ್ರಮಕ್ಕೆ ವಿದ್ಯುಕ್ತವಾಗಿ ಚಾಲನೆ ನೀಡಲಾಯಿತು. ಆದರ್ಶಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ನಮ್ಮ ಜೀವನವನ್ನು ಕೂಡ ನಾವು ಸಾರ್ಥಕತೆಯನ್ನ ಪಡಿಬೇಕು. ನಾವು ಕೂಡ ಒಳ್ಳೆಯ ಜೀವನ ಸಾಗಿಸ್ಬೇಕು. ನಾವು ಸಮಾಜದಲ್ಲಿ ಒಳ್ಳೆಯವರಾಗಿ ಬದುಕಬೇಕು. ನಾವು ಬೇರೆಯವರಾಗಿ ಬದುಕಬೇಕು ಮತ್ತು ಕಷ್ಟ ಮತ್ತು ನೋವಿನಲ್ಲಿರ್ತಕ್ಕಂಥ ಜನರ ಇವತ್ತು ಎಲ್ಲ ರೀತಿಯನ್ನ ಸ್ಪರ್ಧಿಸ್ತಕ್ಕಂಥ ಕೆಲಸ ನಾವು ಮಾಡಬೇಕು ಅಂತಕ್ಕಂಥ ಉದ್ದೇಶದಿಂದ ನಾವು ಮಹಾನ್ ಪುರುಷರ, ಪುಣ್ಯ ಪುರುಷರ ಮತ್ತು ಸಮಾಜ ಸುಧಾರಕರ ನಾವು ದಿನಾಚರಣೆಯನ್ನು ಮಾಡ್ತೀವಿ. ಅದರಿಂದ ಸಮಾಜ ಪ್ರೇರಣೆ ಆಗಬೇಕು, ಯುವ ಸಮಾಜ ಪ್ರೇರಣೆ ಆಗಬೇಕು ಮತ್ತು ಮುಂದಿನ ಪೀಳಿಗೆಯಲ್ಲಿ ಅದರಿಂದ ಪ್ರೇರಣೆ ಪಡಿಬೇಕು ಅಂತಕ್ಕಂಥ ಉದ್ದೇಶದಿಂದ ನಾವು ಆಚರಣೆ ಮಾಡ್ತಾ ಇದ್ದೀವಿ. ಇವತ್ತು ನಮ್ಮ ಜಿಲ್ಲೆಯಲ್ಲಿ ಇವತ್ತು ಬಹಳ ವೈಭವದಿಂದ ನಮ್ಮ ಸುಭಾಷ್ ಗುತ್ತಿಗಾರ ಅವರ ನೇತೃತ್ವದಲ್ಲಿ ಇವತ್ತು ಈ ಒಂದು ಕಾರ್ಯಕ್ರಮ ಅದುರಿಯಾಗಿ ಮೆರವಣಿಗೆ ಮುಖಾಂತರ ಇವತ್ತು ನಾವು ಮಾಡ್ತಾ ಇದ್ದೀವಿ. ಇದ್ರ ಇವತ್ತು ಈ ಆಚರಣೆ ಮಾಡೋದೇನಂತಂದ್ರೆ ನಾವು ನಾರಾಯಣ ಗುರುಗಳ ಆದರ್ಶವನ್ನು ನಮ್ಮ ಜೀವನದಲ್ಲಿ ಪಾಲಿಸಲಿಕ್ಕೆ ನಾವೆಲ್ಲರೂ ಪ್ರಾಮಾಣಿಕ ಪ್ರಯತ್ನ ಮಾಡೋಣ ಅಂತಕ್ಕಂಥ ಮಾತನ್ನು ಹೇಳಿ. ಈ ಕಾರ್ಯಕ್ರಮದ ಉದ್ಘಾಟಕರಾಗಿ ವೈದ್ಯಕೀಯ ಶಿಕ್ಷಣ ಸಚಿವರು, ಹೈದರಾಬಾದ್ ಕರ್ನಾಟಕ ಪ್ರದೇಶಾಭಿವೃದ್ಧಿ ಮಂಡಳಿಯ ಅಧ್ಯಕ್ಷರು ಹಾಗೂ ಕಲಬುರಗಿ ಜಿಲ್ಲಾ ಉಸ್ತುವಾರಿ ಸಚಿವರಾದ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ಆಗಮಿಸಿದ್ದರು. ಮುಖ್ಯ ಅತಿಥಿಗಳಾಗಿ ಕಲಬುರಗಿ ಜಿಲ್ಲಾ ಪಂಚಾಯತ್ನ ಅಧ್ಯಕ್ಷರಾದ ಸುವರ್ಣ ಹನುಮಂತರಾವ್ ಮಲಾಜಿ ಆಗಮಿಸಿದ್ದರು. ಅದೇ ರೀತಿ ಅಫಜಲ್ಪುರ್ ಶಾಸಕರು ಹಾಗೂ ಕರ್ನಾಟಕ ಗೃಹ ಮಂಡಳಿ ಬೆಂಗಳೂರಿನ ಅಧ್ಯಕ್ಷರಾದ ಮಾಲಿಕಯಾವಿ ಗುತ್ತೇದಾರ್ ಅವರು ವೇದಿಕೆ ಮೇಲಿದ್ದರು. ವಿಶೇಷ ಆಹ್ವಾನಿತರಾಗಿ ಕಲಬುರಗಿ ಮಹಾನಗರ ಪಾಲಿಕೆಯ ಪೂಜ್ಯ ಮಹಾಪೌರರಾದ ಶರಣಕುಮಾರ್ ಮೋದಿ ಆಗಮಿಸಿದ್ದರು.
ಸಮಾಜ ಬಾಂಧವರು ಮೇಲ್ಗಡೆ ಆಸನಗಳು ಸಾಕಷ್ಟು ದಯವಿಟ್ಟು ಆಸನವನ್ನು ಸ್ವೀಕರಿಸಬೇಕು. ಈಗ ಮುಂದಿನ ಸನ್ಮಾನಿತರು ಪದವಿಯಲ್ಲಿ ವ್ಯಾಸಂಗ ಮಾಡ್ತಕ್ಕಂಥದ್ದು ಅಂಬಿಕಾ ತಂದೆ ವಿಠಲ್ ಗೌಡ, ಶಿವರಂಜಿನಿ ತಂದೆ ಮಲಿ, ಗುಲ್ಬರ್ಗಾ ವಿಶ್ವವಿದ್ಯಾಲಯದ ಮಹಾತ್ಮ ಗಾಂಧಿ ಸಭಾಂಗಣದಲ್ಲಿ ಡಿ ದೇವರಾಜ್ ಅರಸು ಅವರ 102ನೇ ಜನ್ಮದಿನಾಚರಣೆ ಆಚರಿಸಲಾಯಿತು. ಗುಲ್ಬರ್ಗಾ ವಿಶ್ವವಿದ್ಯಾಲಯ ಕಲಬುರಗಿ ವತಿಯಿಂದ ದಿ ದೇವರಾಜ್ ಅರಸುರವರ 102ನೇ ಜನ್ಮದಿನಾಚರಣೆ ಸಮಾರಂಭವು ಬುಧವಾರ ದಿನಾಂಕ 6ನೇ ಸೆಪ್ಟೆಂಬರ್ 2017 ಬೆಳಿಗ್ಗೆ 11 ಗಂಟೆಗೆ ಗುಲ್ಬರ್ಗಾ ವಿಶ್ವವಿದ್ಯಾಲಯ ಕಲಬುರಗಿಯ ಮಹಾತ್ಮ ಗಾಂಧಿ ಸಭಾಂಗಣದಲ್ಲಿ ಜರುಗಿತು. ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಮೈಸೂರಿನ ಪ್ರಗತಿಪರ ಚಿಂತಕರಾದ ಡಾಕ್ಟರ್ ಎಂಪಿ ಪೂರ್ಣಾನಂದ್ ಆಗಮಿಸಿದ್ದರು. ಶ್ರೀಮಾನ್ ದಿ ದೇವರಾಜ್ ಅರಸರ 102ನೇ ಜಯಂತಿಯ ಬಗ್ಗೆ ಉಪನ್ಯಾಸ ನೀಡಲು ನಿಂತಿಲ್ಲ. ನನಗೆ ವಿಶ್ವವಿದ್ಯಾನಿಲಯದಲ್ಲಿ ಒಂದು ವಿಚಾರ ಮಂಡನೆ ಅಂದ ತಕ್ಷಣವೇ ನಾನು ಒಬ್ಬ ವಿದ್ಯಾರ್ಥಿಯಾಗಿ, ಯಾಕಂದರೆ ಇಂತಹ ವಿದ್ವಜ್ಜನರ ವಿದ್ವಾಂಸರ ವಿಚಾರವಲ್ಲವರ ಮುಂದೆ ನಾನು ವಿಚಾರ ಮಂಡಿಸಬೇಕು ಅಂದರೆ ನಾನು ಒಬ್ಬ ವಿದ್ಯಾರ್ಥಿಯಾಗಿಯೇ ವಿಚಾರವನ್ನು ಅತ್ಯಂತ ವಿನಯದಿಂದ ನಿಮ್ಮ ಮುಂದೆ ಮಂಡಿಸ್ತಾ ಇದ್ದೇನೆ. ಮಧ್ಯದಲ್ಲಿ ಎಡುವಿದ್ರೆ ಕೈ ಹಿಡಿದು ನಡೆಸಿ ಅಂತ ಕೇಳ್ಕೊಳ್ತಾ, ತಪ್ಪಿದ್ರೆ ಹೊಟ್ಟೆಗಾಕಲಿ ಅಂತ ಕೇಳ್ತಾ ನನ್ನ ಮಾತುಗಳನ್ನ ಮುಂದುವರಿಸ್ತೇನೆ. ಬಂದು ಅತಿಥಿಗಳಾಗಿ ಗುಲ್ಬರ್ಗಾ ವಿಶ್ವವಿದ್ಯಾಲಯ ಕಲಬುರಗಿಯ ಸಿಂಡಿಕೇಟ್ ಸದಸ್ಯರಾದ ಮೊಹಮ್ಮದ್ ವಾಹಿದ್ ಅಲಿ, ವಿದ್ಯಾ ವಿಷಯಕ್ ಪರಿಷತ್ನ ಸದಸ್ಯರಾದ ಶ್ರೀಮತಿ ರಾಣಿ ಚೆನ್ನಮ್ಮ ಹಲ್ಸೆ, ಮೌಲ್ಯಮಾಪನ ಕುಲ ಸಚಿವರಾದ ಡಾಕ್ಟರ್ ಸಿಎಸ್ ಪಾಟೀಲ್ ಆಗಮಿಸಿದ್ದರು. ಗುಲ್ಬರ್ಗಾ ವಿಶ್ವವಿದ್ಯಾಲಯ ಕಲಬುರಗಿಯ ಕುಲಪತಿಗಳಾದ ಪ್ರೊಫೆಸರ್ ಎಸ್ ಆರ್ ನಿರಂಜನ್ ರವರು ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ್ದರು. ಈ ಕಾರ್ಯಕ್ರಮದಲ್ಲಿ ದಿ ದೇವರಾಜ್ ಅರಸು ಜನ್ಮದಿನಾಚರಣೆಯ ಸಂಚಾಲಕರಾದ ಪ್ರಕಾಶ್ ಎಂ ಹದ್ನೂರ್ಕರ್ ಹಾಗೂ ಕುಲಸಚಿವರಾದ ಪ್ರೊಫೆಸರ್ ದಯಾನಂದ್ ಅಗಸರ್ ಸೇರಿದಂತೆ ಇತರೆ ಅನೇಕರು ಭಾಗವಹಿಸಿದ್ದರು.